ಪ್ರಿಯರಾದವರೇ, ಸೌಖ್ಯವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಏಸು ಜೊತೆಗಿದ್ದರೆ ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ಇಲ್ಲ, ಕೆಲವು ಸಮಸ್ಯೆ ಹೋರಾಟಗಳು ಬಂದುಬಿಟ್ಟರೆ ನಮ್ಮನ್ನು ಶೇಕ್ ಮಾಡಿಬಿಡುತ್ತದೆ, ಹಾಗೆ ಕದಲುವಿಕೆಯಿಂದ ಕಂಗಾಲಾಗುತ್ತೇನೆ ಅನ್ನುತ್ತೀರಾ? ನಿಮಗಾಗಿ ಒಬ್ಬ ಭಕ್ತನು ಹೇಳಿರುವ ಮಾತನ್ನು ನಾನು ತಿಳಿಸಲ. ಕೀರ್ತನೆಗಳು 16:8 ವಾಕ್ಯದಲ್ಲಿ, ನಾನು ಯಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ದಾವಿದ ಎಂಬ ಭಕ್ತನ ಜೀವಿತವನ್ನು ನೀವು ನೋಡಿದರೆ ಅವನನ್ನು ಕದಲಿಸುವ ಅನೇಕ ಸಮಸ್ಯೆಗಳು ಬಂದವು. ದೊಡ್ಡ ಹೋರಾಟ ಬಂದಿತ್ತು. ಮರಣಕ್ಕೂ ನನಗೂ ಒಂದು ಹೆಜ್ಜೆ ದೂರ ಮಾತ್ರವೇ ಎಂದು ಹೇಳುವಷ್ಟು ಹೋರಾಟ ಬಂದಿತ್ತು. ಆದರೆ ಅವನು ಹೇಳುತ್ತಾನೆ, ನಾನು ಕದಲುವುದಿಲ್ಲ. ನನ್ನನ್ನು ಕದಲಿಸುವ ಕಷ್ಟ ಹೋರಾಟಗಳು ಬಂದವು ನಿಜ, ಆದರೆ ನಾನು ಕದಲುವುದಿಲ್ಲ. ಯಾಕೆ ಗೊತ್ತಾ? ಕರ್ತನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟಿದ್ದೇನೆ, ನನ್ನ ಬಲಗಡಿಯಲ್ಲಿ ಆತನು ಇದ್ದಾನೆ, ಆದ್ದರಿಂದ ಯಾವುದೂ ಕದಲಿಸದು. ಅದೇ ನಮ್ಮ ಅನುಭವವಾಗಿ ಇರಬೇಕು. ನೀವು ಹೇಳಬೇಕು, ಕರ್ತನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟಿದ್ದೇನೆ, ಆತನು ನನ್ನ ಮುಂದೆ ಇದ್ದಾನಲ್ಲವಾ, ಮತ್ತ್ಯಾಕೆ ನಾನು ಭಯಪಡಬೇಕು? ನನ್ನ ಬಲಗಡೆ ಆತನಿಗೆ ಸ್ಥಳವನ್ನು ಕೊಟ್ಟಿದ್ದೇನೆ, ನನ್ನ ಬಲಗಡೆ ನನಗೆ ನೆರಳಾಗಿ ಇರುವನು. ಯಾವುದು ನನ್ನನ್ನು ಕದಲಿಸದು. ಕದಲಿಸುವ ಹಾಗೆ ಸಮಸ್ಯೆ, ಹೋರಾಟ, ಇಕ್ಕಟ್ಟು, ವಿರೋಧ, ಉಪದ್ರವ, ನಿಂದೆ ಬರುತ್ತದೆ, ಆದರೆ ನಾನು ಕದಲುವುದಿಲ್ಲ. ಅದೇ ದೇವರು ಕೊಡುವಂತ ದೊಡ್ಡ ನಂಬಿಕೆ, ವಿಶ್ವಾಸ, ಧೈರ್ಯ. ನೋಡಿದಿರಾ? ನೀವು ಹೇಳಿರಿ, ದಾವಿದನ ಹಾಗೆ ಹೇಳಿರಿ, ಕರ್ತನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದಿಲ್ಲ. ತಂದೆಯೇ, ಈ ಅನುಭವವನ್ನು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಏಸುವಿನ ನಾಮದಲ್ಲಿ ಆಮೇನ್, ಆಮೇನ್.